ಮಹಾರಾಜರ ಪರಮ ಶಿಷ್ಯ ಜ್ಞಾನ ವಿಜ್ಞಾನದ ವಿಶ್ವಕೋಶ ಸಿದ್ದೇಶ್ವರ ಶ್ರೀಗಳು ಒಳಗೂ ನಿರಾಳ ಹೊರಗೂ ನಿರಾಳ ಆವ ಬಯಕೆಗಳಿಲ್ಲದ ನಿರಾಧಾರಿ ಆವ ಬಂಧನಗಳಿಲ್ಲದ ನಿಜೈಕ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಸಿದ್ದೇಶ್ವರ ಸ್ವಾಮೀಜಿಗಳ ದರ್ಶನಕ್ಕಾಗಿ ಹರಿದು ಬಂದ ಭಕ್ತ ಸಾಗರವನ್ನು ನೋಡ್ತಾ ಇದ್ವಿ. ಈ ಭಕ್ತ ಗಣವನ್ನು ನೋಡಿದ್ರೆ ಅರ್ಥ ಆಗುತ್ತೆ ಇವರ ಸಾಧನೆ ಎಂಥದ್ದು, ಇವರು ಬಿಟ್ಟು ಹೋಗಿರುವಂತಹ ವ್ಯಕ್ತಿತ್ವ ಎಂಥದ್ದು, ಇವ್ರನ್ನ ಜನ ಯಾಕೆ ಇಷ್ಟಪಡ್ತಾ ಇದ್ರು. ಹಲವು ಕಾರಣಗಳಿವೆ, ಒಂದಲ್ಲ ಎರಡಲ್ಲ ಹಲವು ಕಾರಣಗಳಿವೆ. ಸಿದ್ದೇಶ್ವರ ಸ್ವಾಮೀಜಿಯವರನ್ನ ಜನ ಅಭಿಮಾನದಿಂದ ಭಕ್ತಿಯಿಂದ ನೋಡೋದಕ್ಕೆ, ನಡೆದಾಡುವ ದೇವರು ಅಂತಲೇ ಅವ್ರನ್ನ ಕರೆಯಲಾಗ್ತಾ ಇತ್ತು. ಅವರು ಬದುಕ್ತಾ ಇದ್ದಂತಹ ರೀತಿ, ಬಾಳಿದಂತಹ ರೀತಿ, ಅವರ ಆಚಾರ ವಿಚಾರಗಳಾಗಿರಬಹುದು, ಅವರ ವೇಷಭೂಷಣಗಳಾಗಿರಬಹುದು, ಅವರ ಆದರ್ಶಗಳಾಗಿರಬಹುದು, ಅವರು ಪಾಲಿಸಿಕೊಂಡು ಬಂದಂತಹ ಒಂದಷ್ಟು ತತ್ವಗಳಾಗಿರಬಹುದು, ಅಥವಾ ನೀತಿ ಬೋಧನೆಗಳನ್ನು ಅವರು ಹೇಳಿಕೊಟ್ಟಿರೋದಾಗಿರಬಹುದು, ಪ್ರವಚನಗಳಾಗಿರಬಹುದು, ಎಷ್ಟೋ ಜನರನ್ನ ದುಶ್ಚಟಗಳಿಂದ ಅವರು ಬಿಡಿಸಿದಂತಹ ರೀತಿಯಾಗಿರಬಹುದು, ಒಂದು ಆಧ್ಯಾತ್ಮಿಕ ಚಿಂತನೆ ಆಗಿರಬಹುದು, ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಅವರಲ್ಲಿ ಆಕರ್ಷಕವಾಗಿ ಕಾಣ್ತಾ ಇತ್ತು. ಯಾಕಂದರೆ ಇಲ್ಲಿ ಸನ್ಯಾಸಿ ಅಂತ ಹೇಳ್ತಾ ನಾನಾ ಸೋಗುಗಳನ್ನು ಹಾಕ್ಕೊಂಡು ಸಮಾಜಕ್ಕೆ ಕಂಟಕವಾಗಿ ಇರುವಂತಹ ಅದೆಷ್ಟೋ ಜನರನ್ನು ನಾವು ನೋಡಿರ್ತೀವಿ. ಅಂಥದ್ರಲ್ಲಿ ಸನ್ಯಾಸಿ ಅಂದರೆ ಹೀಗೆ ಇರಬೇಕು, ಆಚಾರ ವಿಚಾರದಿಂದ ಹಿಡಿದು ವೇಷಭೂಷಣದ ತನಕ, ತತ್ವ ಸಿದ್ಧಾಂತದ ತನಕ, ನಡೆನುಡಿಯ ಮೂಲಕ ಹೀಗೆ ಇರಬೇಕು ಅನ್ನುವಂತಹ ಒಂದು ಮಾದರಿಯನ್ನು ಹಾಕ್ಕೊಟ್ಟವರು ಸಿದ್ದೇಶ್ವರ ಸ್ವಾಮೀಜಿಗಳು. ಹಾಗಾಗಿ ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಎಲ್ಲರಿಗಿಂತ ವಿಭಿನ್ನವಾಗಿ ನಿಲ್ತಾರೆ. ಯಾವುದೇ ಜನಪ್ರಿಯತೆಗೆ ಅವರು ಹಾತೊರೆದವರಲ್ಲ, ಜನಪ್ರಿಯತೆಯನ್ನು ಗಳಿಸಬೇಕು ಅಂತ ಅವರು ಯಾವತ್ತೂ ಕೂಡ ಧಾವಂತದಿಂದ ಇದ್ದವರಲ್ಲ. ಎಲ್ಲೂ ಕೂಡ ಅವರು ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಿದೆ ಬಹಳ ಅಪರೂಪ, ಅದು ಕೇವಲ ಪ್ರವಚನ ಕಾರ್ಯಕ್ರಮಕ್ಕಾಗಿ ಮಾತ್ರ ಕಾಣಿಸಿಕೊಳ್ತಾ ಇದ್ರು. ಇನ್ನು ಸೈನಿಕ ಶಾಲೆ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇದೆ. ಅಲ್ಲಿ ನಾವು ನೋಡಬಹುದು ವೃದ್ಧೆಯನ್ನ ಅಮೆರಿಕದ ಚಿಕಾಗೋ ಪಟ್ಟಣದಲ್ಲಿ ಹೋಗಿ ಸ್ವಾಮಿ ವಿವೇಕಾನಂದರು ಅದು 200 ವರ್ಷಗಳ ಹಿಂದೆ ಕಟ್ಟಿಸಿದ ಬಂದೆನ್ರಿ. ಇವತ್ತು ನಮ್ಮ ದೇಶದ ಬಂದೆನ್ರಿ, ನಮ್ಮ ದೇಶದ ಮಹಿಮೆ ಏನು, ನಮ್ಮ ಧರ್ಮದ ಮಹಿಮೆ ಏನು ಅಂತ ತಿಳಿಸಲಿಕ್ಕೆ ತಮ್ಮ ಎಲ್ಲವನ್ನು ತ್ಯಾಗ ಮಾಡಿ ಹೋದಂತ ಸೋದಿನ ಆಯಿ ಯಾವ ದರ್ಶನ ತಗೋತಾಳೆ ಅಂತ ಹೇಳಿ ಆಯಿ ಹೊತ್ತುವ ಮತ್ತೆ ದರ್ಶನ ಮಾಡಿಸಿದ್ರ ಅಂತ ನನ್ನ ಮನಸ್ಸಿನ ಬಂತು. ನಾಗತಾಳ್ರಿ ಅದು ದಾರೆ ಕೂತಿದ್ರೆ ನಾ ಇವತ್ತು ಆಕಿ ದರ್ಶನ ಮಾಡಿಸ್ಬೇಕಂತೆ ಹೊತ್ಕೊಂಡ ಬಂದ್ಬಿಟ್ಟಿನ ಆಕಿ. ಅವರು ಮಾತಾಡ್ರಿ ಮಾತಾಡ ಏನು ಒಂದು ಅಯ್ಯ ಅಪ್ಪಾರ ಬದ್ದ ನೀ ಏನು ನಿನಗೆ ಏನು ಅನಿಸ್ತೈತಿ ಮಾತಾಡಯ್ಯ. ಅಪ್ಪಾರ ಅಪ್ಪಾರ ಬಗ್ಗೆ ಮಾತಾಡಯ್ಯ, ಅಪ್ಪಾಜಿ ಅವ್ರ ಬಗ್ಗೆ ಯಾವ ಊರ ಎಲ್ಲ ಹೇಳ. ಅಯ್ಯ ಅಪ್ಪಾರ ದರ್ಶನ ಮಾಡ್ತಿದ್ದು ಶಾಂತಿ ಆಯ್ತು, ಶಾಂತಿ ಆಯ್ತಾ? ಹಾ ಆಯ್ತಾಯ್ತು, ಬಡಿಗೆ ಕೊಡ್ರಿ ಆಯ್ತು, ಆಯ್ತು ಬಡಿಗೆ ಕೊಡ್ರು ಹೋಗೋಣ ಆಯ್ತು. ಅವ್ರಿಗೆ ಶಾಂತಿ ಆಯ್ತು ಹೇಳ, ಅಪ್ಪಾರ ದರ್ಶನ ಮಾಡಿದ್ದು ನನಗೆ ಶಾಂತಿ ಆಯ್ತು ಅಂತ ಹೇಳಿ ಕೈ ಮುಗಿದ್ಕೊಂಡು ಹೋಗಿ ನೋಡಿ ನೋಡಿ. ಅಜ್ಜಿ ಹೆಸರು ನಿಮ್ಮ ಹೆಸರು ಓಂ ಶಾಂತಿ ಹತ್ರ ಅಜ್ಜಿ ಹೆಸರ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಐತಿ. ನಾಟಕದವರು ಯಾವ್ದು ನಾಟಕ ಅಂದ್ರೆ ಎಲ್ಲಿ ಬರ್ತದೆ? ಇಲ್ಲಿ ನಾಟಕ ಮತಕ್ಷೇತ್ರ ಇದೆಲ್ರಿ. ಈ ಸಂದರ್ಭ ಅಲ್ಲಿ ಹರಿದು ಬರ್ತಾ ಇರುವಂತಹ ಜನಸಾಗರವನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಾಗರ ಆಗಮಿಸ್ತಾ ಇರೋದು, ಶ್ರೀಗಳು ಗಳಿಸಿರುವಂತಹ ಮನ್ನಣೆಯೇ ಅಂಥದ್ದು. ರಾಜ್ಯದ ವಿವಿಧ ಲಕ್ಷಾಂತರ ಶತಮಾನದ ಸಂತ ಸಿದ್ದೇಶ್ವರ ಸ್ವಾಮೀಜಿ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಒಂದು ಕಡೆ ಶ್ರೀಗಳಿಗೆ ಭಾವನಮನವನ್ನು ಸಲ್ಲಿಸಲಾಗ್ತಾ ಇದೆ. ಇನ್ನು ಗಣ್ಯರು ಆಗಮಿಸಿ ಕಂಬನಿ ಮಿಡಿತಾ ಇದ್ದಾರೆ, ಹಾಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತ ಸಮೂಹ ವಿಜಯಪುರಕ್ಕೆ ಹರಿದು ಬರ್ತಾ ಇದೆ. ಸಾರ್ಥಕ ಬದುಕು ಮುಗಿಸಿ ಇಹಲೋಕ ತ್ಯಜಿಸಿದ್ದಾರೆ ಸಿದ್ದೇಶ್ವರ ಶ್ರೀಗಳು. ಪ್ರವಚನದ ಪವಾಡ ಪುರುಷನ ದರ್ಶನ ಪಡೆಯೋದಕ್ಕೆ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿರುವಂತಹ ದೃಶ್ಯವನ್ನು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಜನರಲ್ಲಿ ಜ್ಞಾನ ಬಿತ್ತಿದಂತಹ ಮಹಾನ್ ಪುರುಷ ಸಿದ್ದೇಶ್ವರ ಸ್ವಾಮೀಜಿಯವರು. ಇಲ್ಲಿ ಆಧ್ಯಾತ್ಮ ಚಿಂತಕ ಪ್ರವಚನಗಳಿಂದ ಸಮಾಜದಲ್ಲಿ ಸುಧಾರಣೆಯನ್ನು ತಂದಂತಹ ಮೇರು ವ್ಯಕ್ತಿತ್ವದ ಒಂದು ಆಧ್ಯಾತ್ಮದ ಕೊಂಡಿ ಇವತ್ತು ಕಳಚಿದೆ. ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂತಹ ಜನಸಾಗರ, ಭಕ್ತ ಸಾಗರವನ್ನು ನೋಡಿದ್ರೆ ಅರ್ಥ ಆಗುತ್ತೆ ಸಿದ್ದೇಶ್ವರ ಶ್ರೀಗಳ ಪ್ರಸಿದ್ಧತೆ ಯಾವ ರೀತಿ ಇತ್ತು, ಅವ್ರನ್ನ ಜನ ಎಷ್ಟರ ಮಟ್ಟಿಗೆ ಅಪ್ಪಿಕೊಂಡಿದ್ರು, ಅವ್ರನ್ನ ಎಷ್ಟರ ಮಟ್ಟಿಗೆ ಪೂಜಿಸ್ತಾ ಇದ್ರು ಅನ್ನುವಂತಹ ವಿಚಾರವಾಗಿ. ಇವರಿಗೆ ಆಧ್ಯಾತ್ಮ ಅನ್ನೋದು ತುಂಬ ಬಾಲ್ಯದಿಂದಲೇ ಅತ್ಯಂತ ಒಲವನ್ನು ಹೊಂದಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು. ಧ್ಯಾನ ಪ್ರಾರ್ಥನೆ ಅಂತಂದರೆ 9 ವರ್ಷ ಇದ್ದಾಗಲೇ ಅವರು ಒಬ್ಬರೇ ಹೋಗಿ ಧ್ಯಾನ ಮಾಡಿಕೊಂಡು ದೇವರ ಬಗ್ಗೆ ಧ್ಯಾನಿಸ್ತಾ ಸಮಯವನ್ನು ಕಳೀತಾ ಇದ್ದರು. ಅದರಲ್ಲೂ ಕೂಡ ಶಿವನ ಬಳಿ ಕೂತು ಅವರಿಗೆ ಧ್ಯಾನ ಮಾಡೋದು ಅಂದರೆ ಬಹಳ ಪ್ರಿಯವಾಗಿತ್ತು. ಬಾಲ್ಯದಲ್ಲೇ ಎಲ್ಲರೂ ಕೂಡ ಸಿದ್ದೇಶ್ವರ ಶ್ರೀಗಳನ್ನು ಏನು ಇಷ್ಟೊಂದು ಯಾಕೆ ಆಧ್ಯಾತ್ಮದ ಕಡೆ ಒಲವು ಅಂತ ಪ್ರಶ್ನೆ ಮಾಡ್ತಾ ಇದ್ರಂತೆ. ಆ ಮಟ್ಟಿಗೆ ಆಧ್ಯಾತ್ಮಿಕತೆ, ಧ್ಯಾನ, ಪ್ರಾರ್ಥನೆ ಕಡೆಗೆ ಹೆಚ್ಚು ಒಲವನ್ನು ಹೊಂದಿದ್ರು. ಅಷ್ಟೇ ಅಲ್ಲ, ಏಕಾಂತ ಪ್ರಿಯರಾಗಿ ಹೆಚ್ಚಾಗಿ ಅವರು ಸಮಯವನ್ನು ಕಳೀತಾ ಇದ್ರು ಸಿದ್ದೇಶ್ವರ ಶ್ರೀಗಳು. ಗುಡ್ಡದಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇದ್ರು, ದೇವಸ್ಥಾನಗಳಿಗೆ ತೆರಳಿ ಧ್ಯಾನ ಮಾಡ್ತಾ ಇದ್ರು. ಅವರ ಒಂದು ಬಾಲ್ಯವನ್ನು ನೋಡಿರುವಂತಹ ಹಿರಿಯರು ಹೇಳುವ ಪ್ರಕಾರ ಅವಾಗಿಂದನೇ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಲವಿತ್ತು. ಆ ಆಧ್ಯಾತ್ಮದ ಕಡೆಗೆ ಇದ್ದಂತಹ ಒಲವು ಇವತ್ತು ಈ ಮಟ್ಟಿಗೆ ಜನರ ಒಂದು ಅಭಿಮಾನವನ್ನು ಗಳಿಸುವಷ್ಟರ ಮಟ್ಟಿಗೆ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವಂತಹ ವಿಶೇಷ ವ್ಯಕ್ತಿತ್ವವಾಗಿ ಅವರು ಇವತ್ತು ಜನಮಾನಸದಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ಶರಣರ ಸಾಧನೆಯನ್ನು ಮರಣದಲ್ಲಿ ನೋಡು ಅನ್ನುವಂತಹ ಮಾತಿದ್ದಂಗೆನೆ ಸಿದ್ದೇಶ್ವರ ಸ್ವಾಮೀಜಿಯವರ ಸಾಧನೆ ಏನು ಅನ್ನೋದು ಅಲ್ಲಿ ಬರ್ತಾ ಇರುವಂತಹ ಜನರ ಸಾಗರವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಇಷ್ಟರ ಮಟ್ಟಿಗೆ ಜನರು ಅವರನ್ನು ಪೂಜಿಸಬೇಕು, ಭಕ್ತಿ ಭಾವದಿಂದ ನೋಡಬೇಕು ಅಂತಂದರೆ ಸಹಜವಾಗಿ ಅವರಲ್ಲೂ ದೈವಿಕ ಶಕ್ತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಶ್ರೀ ಸಿದ್ದೇಶ್ವರ ಶ್ರೀಗಳು ಅತ್ಯಂತ ಜ್ಞಾನಿಯಾಗಿದ್ದರು. ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ಏನು ಓದೋದ್ರಲ್ಲಿ ಅತ್ಯಂತ ಪ್ರವೀಣರಾಗಿದ್ದರು. ಅದೇ ರೀತಿ ಈ ಆಧ್ಯಾತ್ಮಿಕ ವಿಚಾರಗಳಲ್ಲಂತೂ ಅವರು ಅಷ್ಟು ಅರ್ಥವನ್ನು ವಿವರಿಸಿ ಹೇಳ್ತಾ ಇದ್ರು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ. ಅವರ ಪಾಂಡಿತ್ಯ, ಅವರ ಜ್ಞಾನ ಎಲ್ಲವೂ ಕೂಡ ಬಹಳ ಅಪಾರವಾಗಿತ್ತು. ಅವರು ಆಡಿರುವಂತಹ ಮಾತುಗಳೆಲ್ಲವೂ ಕೂಡ ಪುಸ್ತಕದ ರೂಪದಲ್ಲಿ ಹೊರಬರ್ತಾ ಇತ್ತು ಆ ಮಟ್ಟಿಗೆ. ಅದರಲ್ಲೂ ಇನ್ನೊಂದು ವಿಚಾರ ಹೇಳಬೇಕು, ಸನ್ಯಾಸಿಗಳು ಅಂತಂದರೆ ಸರ್ವಸಂಗ ಪರಿತ್ಯಾಗಿಗಳು ಅನ್ನುವಂತಹ ಮಾತೇನಿದೆ ಅದಕ್ಕೆ ಅನ್ವರ್ಥವಾಗಿ ಬದುಕಿರುವಂತಹ ಸ್ವಾಮೀಜಿಗಳು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು. ಹಾಗಾಗಿ ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ವಿಭಿನ್ನವಾಗಿ ನಿಲ್ತಾರೆ.